ನೈನ್ತ್ ಸರ್ಕಾರದಿಂದ ನಮ್ಮ ಆರೋಗ್ಯ ಜನರಲ್ ಇರೋದು, ಬಟ್ ನಮ್ಮ ಮೇನ್ ಟ್ವೆಲ್ತ್ ಇರೋ ಸಿದ್ದರಾಮಯ್ಯ ಸಾಹೇಬ್ರದ್ದು ಟ್ವೆಲ್ತ್ ಇರೋ ತನಿಖೆ ಎಲ್ಲ ಎಲ್ಲಿ ತನಕ ಬಂತು ಸರ್? ಈಗ ನಡೀತಾ ಇದ್ದ ಈಗ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರವರ ನಡೀತಾ ಇದೆ ಎಲ್ಲ ಡಾಕ್ಯುಮೆಂಟೇಷನ್ನು ಎಲ್ಲ, ಅದು ಸುಮಾರು ಎಷ್ಟೋ ಲಕ್ಷ ಪೇಜ್ ಇದೆ ಅಂತ ಹೇಳ್ತಾರೆ, ನಾನು ಮರ್ತೋದೆ ನಾನು, ಎಷ್ಟೋ ಲಕ್ಷ ಪೇಜಸ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ, ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವು ಎಲ್ಲನೂ ಮಾಡ್ತೀವಿ. ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ. ದೇಸಾಯಿ ಅವರವ್ರ ಕಚೇರಿ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಯಾವಾಗೂ ಏನಾದ್ರೂ ಒಂದ್ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ನೋಡಿ, ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು, ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ವಿಕೆಟ್ ಇವಾಗ ಉರುಳ್ತು, ಮಾಡಿದ್ರೇನು ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಸರ್, 2020 ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿ ಆರ್ಡರ್ ಹೊಡಿದಾಗ ಸರ್, ಒಂದು ನಿಮಿಷ ಸಸ್ಪೆಂಡ್ ನಿಮಿಷ ಕೇಳಿಸ್ಕೊಳ್ಳಿ. ಆ ಆರ್ಡರ್ ಅಲ್ಲಿ ಏನಾದರೂ ಇರಲಿ ಅದಲ್ಲ ಪ್ರಶ್ನೆ, ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು. ಅದನ್ನ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರು ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ, ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಈಗ ಪಿ ಎನ್ ದೇಸಾಯಿ ಅವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ, ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿತಸ್ಥರಿದ್ದರೆ ಅವ್ರಿಗೂ ಸಸ್ಪೆಂಡ್ ಮಾಡಿ. ಅಲ್ಲ ಸರ್, ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ 2009 ಆಚೆಗೆ ಆಗಿರ್ತಕ್ಕಂಥದ್ದು ಏನಿದೆ ಅದರ ಇಲ್ಲಿಗಲ್ ಅಂತೇಳಿ ಈ ಒಂದು ವಿಚಾರ ಬೆಳಕಿಗೆ ಬರುವಂತದ್ದೇ 2020 ಆಚೆಗೆ ನಡೆದಿದೆ ಅಂತ. ಅದನ್ನೇ ಈಗ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು ಪಿ ಎನ್ ದೇಸಾಯಿ ಅವರು ರಿಪೋರ್ಟ್ ಮೇಲೆ ಎಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ. ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ, ಆಂತರಿಕ ವಿಚಾರಣೆ ನಡೆಸಲ್ಲ. ಇಲ್ಲ, ನಮ್ಮ ನಾವು ಮಾಡಿಲ್ಲ ನಾವು ಅಷ್ಟೇ. ನೋ ಟೆಕ್ನಿಕಲ್ ಕಮಿಟಿ, ನೋ ಟೆಕ್ನಿಕಲ್. 100% ನಟೇಶ್ ಆಗಲಿ, ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ, ಪಿ ಎನ್ ದೇಸಾಯಿ ಅವರು ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರೋವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋವಂಥ ಕೆಲಸ ಮಾಡ್ತೀವಿ.